ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ನೀವು ಇವತ್ತಿನ ವಿಡಿಯೋದಲ್ಲಿ ಐಶ್ವರ್ಯ ವೆಹಿಕಲ್ ಅನ್ನು ನೋಡ್ತಾ ಇದ್ದಾರ. ಅದು ಯಾವುದಂದ್ರೆ 2049 ಆಗಿರುವಂತಹ ಐಶ್ವರ್ಯ ವೆಹಿಕಲ್. ಈ ವೆಹಿಕಲ್ ಅಲ್ಲಿ ಏನಪ್ಪ ಫ್ಯೂಚರು, ಆ ಎಲ್ಲ ಫ್ಯೂಚರ್ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮತ್ತೆ ಅದೇ ರೀತಿಯಲ್ಲಿ ಕಸ್ಟಮರ್ ಒಂದು ಒಳ್ಳೆ ಅವರೊಂದು ಟೆಕ್ನಿಕಲ್ ಆಗಿ ಯೂಸ್ ಮಾಡಿಕೊಂಡು ಆ ಗಾಡಿನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಲೈಕ್ ಈಗಿರೋ ಒಂದು ಪ್ರೆಸೆಂಟ್ ಸಿಚುವೇಶನ್ ಅರ್ಥ ಮಾಡಿಕೊಂಡು ಅವರು ಡೆಫ್ ಗೊತ್ತಾಗಿರೋದು ನಿಮಗೆಲ್ಲ. ಡೆಫ್ ಅಂದರೆ ಹ್ಯಾಡ್ ಬ್ಲೂ. ಬಿ ಎಸ್ ಸಿಕ್ಸಿಂದ ಆಲ್ಮೋಸ್ಟ್ ಆಗಿ ಎಲ್ಲ ಒಂದು ಕಮರ್ಷಿಯಲ್ ವೆಹಿಕಲಲ್ಲಿ ಹ್ಯಾಡ್ ಬ್ಲೂನ ಹಾಕಲೇಬೇಕಾಗುತ್ತೆ. ಆ ಒಂದು ಹ್ಯಾಡ್ ಬ್ಲೂ ನೆಸ್ಸರಿ. ಅದನ್ನು ಹೋಮ್ ಡೆಲಿವರಿ ಆಗಿರ್ಬೋದು, ಆನ್ಸೈಟ್ ಡೆಲಿವರಿ ಆಗಿರ್ಬೋದು, ಇದೊಂದು ತುಂಬ ಹೆಲ್ಪ್ ಆಗುತ್ತೆ. ಈ ವೆಹಿಕಲ್ ನೋಡಿ ನಿಮಗೆ ತುಂಬ ಅರ್ಥ ಆಗುತ್ತೆ. ಲಾಸ್ಟು ಕೊನೆವರೆಗೂ ನೋಡಿ, ಮತ್ತು ಲೈಕ್ ಶೇರ್ ಕಮೆಂಟ್ ಮರೆಯಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಾ ಇದ್ದೀರ ಇವತ್ತಿನ ದಿನ ಪ್ರೋ 2049 ಐಶರ್ ವೆಹಿಕಲ್ ಆಗಿರುವಂತಹ ಈ ಒಂದು ವೆಹಿಕಲ್ ತುಂಬ ಬಹಳ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಿಮಗೆ ಫೋರ್ ವೀಲ್ ಬರುತ್ತೆ. ಟೈರ್ ಸೈಜ್ ಬಂದುಬಿಟ್ಟು 7x16 ಬರುತ್ತೆ. ಡಿಸ್ಕ್ ಬಂದುಬಿಟ್ಟು 16 ಡಿಸ್ಕ್ ಬರುತ್ತೆ. ನಿಮಗೆ ಆರಾಮಾಗಿ ಹಾಕ್ಕೋಬೋದು. ಟೈರು ದೊಡ್ಡ ಸೈಜ್ ಟೈರ್ನು ಹಾಕ್ಕೋಬೋದು, ತೊಂದರೆ ಇಲ್ಲ. ಮತ್ತು ಎಕ್ಸ್ಪೆಷಲ್ ಹಾರ್ಸ್ಪವರ್ 100 HP ಹಾರ್ಸ್ಪವರ್ ಬರುತ್ತೆ ನಿಮಗೆ. ಟೇಕ್ ಕ್ಯಾಬಿನ್. ಮತ್ತು ಅದೇ ರೀತಿಯಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ಹೀಟೆಸ್ ಬಾಕ್ಸ್, ಇದು ಹೀಟೈಮ್ ಹೀಟ್ ಇರುತ್ತೆ, ಮುಟ್ಟಕ್ಕೆ ಹೋಗಬೇಡಿ. ಮೀನ್ಸ್ ಇದರಲ್ಲಿ ಹ್ಯಾಶ್ ಇರುತ್ತೆ, ಕ್ಲಿಯರ್ ಮಾಡ್ತಾ ಇರುತ್ತೆ. ಅದನ್ನೇ ಈ BS6 ವೆಹಿಕಲ್ ಏನು ಬರ್ತಾ ಇರೋದಿಲ್ಲ, ಆ ವೆಹಿಕಲಲ್ಲಿ ಕೊಡ್ತಾ ಇದ್ದಾರೆ ಹೀಟೆಸ್ ಬಾಕ್ಸ್ ನಿಮಗೆ. ಮತ್ತು ನೋಡ್ಬೋದು ಮೇಲುಗಡೆ ಏನಪ್ಪ ಇದು ಒಂಥರ ಡಿಫ್ರೆಂಟ್ ಆಗಿದೆ ವೆಹಿಕಲ್ಲು. ಸೋಲಾರ್ ಸಿಸ್ಟಮ್ ಮೇಲುಗಡೆ ಏನು ಕಾಣ್ತಿದೆಯಲ್ಲ ನಿಮಗೆ, ಅದು ಆ್ಯಕ್ಚುಲಿ ಸೋಲಾರ್ ಸಿಸ್ಟಮ್. ಈ ಕಸ್ಟಮರು ಪರ್ಪಸ್ ಏನಪ್ಪ ಈ ವೆಹಿಕಲ್ ಅಂದರೆ, ಇದು ಆ್ಯಡ್ ಟ್ಯಾಂಕರ್ ಆ್ಯಕ್ಚುಲಿ. ಇದು ಅಪ್ರಾಕ್ಸಿಮೇಟ್ ಅಂದರೆ 3 KL ಫಿಲ್ಲಿಂಗ್ ಕ್ಯಾಪಾಸಿಟಿ ಇರುತ್ತೆ ಡೆಫ್. ಅದು ಎಲ್ಲ ಕಸ್ಟಮರ್ಗೆ ಆಲ್ಮೋಸ್ಟ್ ಗೊತ್ತಿದೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಈ ಒಂದು BS6 ವೆಹಿಕಲಿಂದ ಬರೋ ಒಂದು ವೆಹಿಕಲಲ್ಲಿ ಆ್ಯಡ್ ಬ್ಲೂ ಕಂಪಲ್ಸರಿ ಹಾಕಲೇಬೇಕು. ಈ ಕಸ್ಟಮರ್ ಏನು ಮಾಡಿದೆ ಅಂದರೆ, ಬೇರೆ ಒಂದು ಸ್ಟೇಟಲ್ಲಿ ಇದು ಟ್ಯಾಂಕರ್ ಬಿಲ್ಡ್ ಮಾಡ್ತಾರೆ, ಅಲ್ಲಿಂದ ಚಸಿಗಡ್ಡಿ ತೊಗೊಂಡು ಅಲ್ಲಿಗೆ ಟ್ಯಾಂಕರ್ ಬಿಲ್ಡ್ ಮಾಡ್ಕೊಂಡು ತೊಗೊಂಬಂದಿರೋ ವೆಹಿಕಲ್. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಮೈಂಡ್ ಸೆಟ್ ಇದೆ ಕಸ್ಟಮರ್ಗೆ. ಯಾಕಂದರೆ ಈಗ ಟ್ರೆಂಡ್ ಸೆಟ್ ಆಗ್ತಿರೋದೇ ಒಂದು ಡೆಫ್ ನೀಡಿದೆ ಪ್ರತಿಯೊಂದು ವೆಹಿಕಲ್ಗೆ. BS6 ವೆಹಿಕಲ್ಗೆ ಡೆಫ್ ನೀಡಿದೆ. ತುಂಬ ಡ್ರೈವರ್ಸ್ಗೆ ಓನರ್ಗೆ ಗೊತ್ತಿದೆ, ಆಲ್ಮೋಸ್ಟ್ ಆಗಿ ಡೆಫ್ ನೀಡಿದೆ. ಅಪ್ರಾಕ್ಸಿಮೇಟ್ ಅಂದರೆ ಪರ್ ಲೀಟರ್ಗೆ ನಿಮಗೆ 40-45 liter ಕಾಸ್ಟ್ ಬೀಳುತ್ತೆ ಹ್ಯಾಡು. ಈಗಿರೋ ರೇಟ್ ಪ್ರೆಸೆಂಟ್ ರೇಟು ನೋಡ್ಬೋದು. ಮೇಲುಗಡೆ 10 ಸಿಸ್ಟಮ್ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಅದೇ ರೀತಿಯಲ್ಲಿ ಈ ಒಂದು ವೆಹಿಕಲ್ನ ಏನಪ್ಪ ಸ್ಪೆಷಾಲಿಟಿ ಅಂದರೆ, ಇದು ಒಂದು ಇಲ್ಲಿ ನೋಡ್ಬೋದು ನಿಮಗೆ ಸ್ಟೋರೇಜ್ ಸಿಸ್ಟಮ್ ಕೊಟ್ಟಿದ್ದಾರೆ. ನೋಡಿ ಸ್ಟೋರೇಜ್ ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ, ಏನಾದರೂ ಸಣ್ಣ ಪುಟ್ಟ ಒಂದು ಸ್ಟೇಷನ್ ಇಟ್ಕೋಬೋದು. ಮತ್ತು ಅದೇ ರೀತಿಯಲ್ಲಿ ಇಲ್ಲಿ ಹ್ಯಾಡ್ಬ್ಲೂ ನಿಮಗೆ 27 liter ಫಿಲ್ಲಿಂಗ್ ಕೆಪಾಸಿಟಿ ಬರುತ್ತೆ. ಇವರು ಈ ಹ್ಯಾಡ್ಬ್ಲೂ ಟ್ಯಾಂಕರೇ ಇವರು ಯೂಸ್ ಮಾಡ್ತಾರೆ. ಅದೀಗ ಏನೊಳಗಡೆ ಆಗ್ತಿಲ್ಲ ಡೆಫ್, ಅದನ್ನೇ ಈ ಟ್ಯಾಂಕರ್. ಫ್ಯೂಲ್ ಟ್ಯಾಂಕ್ 6 liter ಬರುತ್ತೆ. ಬ್ಯಾಟ್ರಿ ವೈಸ್ ನೋಡಿಕೊಂಡ್ರೆ ಬ್ಯಾಟ್ರಿ 12 voltage ಸಿಂಗಲ್ ಬ್ಯಾಟ್ರಿ ಬರುತ್ತೆ ನಿಮಗೆ. ಮತ್ತು ಓವರಾಲ್ ನೋಡ್ಕೊತಾ ಇದ್ರೆ ವೆಹಿಕಲ್ ತುಂಬ ಚೆನ್ನಾಗಿದೆ. ಕ್ಯಾಬಿನ್ ಡೇ ಕ್ಯಾಬಿನ್ ಬರುತ್ತೆ ನಿಮಗೆ. ಮತ್ತು ಅದೇ ರೀತಿಯಲ್ಲಿ ಇದರ ಸ್ಪೆಸಿಫಿಕೇಶನ್ ಇಂಜಿನ್ ಆಗಿರ್ಬೋದು ನೋಡೋಣ. ಇಂಜನ್ ಏನೇನಿದೆ ಈಗ, ಇಂಜನ್ ಎಷ್ಟು ಲೀಟ್ರ್ ಇದೆ, ಎಷ್ಟು ಸಿಲಿಂಡ್ರ್ ಇದೆ ನೋಡೋಣ. ಇಂಜನ್ ಬಂದುಬಿಟ್ಟು ನಿಮಗೆ 3 cylinder ಉಳ್ಳಂತಹ ಇಂಜನ್ ಇದು, ಮತ್ತು 2 liter ಫಿಲ್ಲಿಂಗ್ ಕೆಪಾಸಿಟಿ ಇರುತ್ತೆ ಇಂಜನ್ ನಿಮಗೆ. ವಾರಂಟಿ ವೈಸ್ ಎಲ್ಲ ನೋಡಿಕೊಂಡ್ರೆ 3 years ಇರುತ್ತೆ ವ್ಯಾರಂಟಿ. ಇಂಜನ್ ಗೇರ್ ಬಾಕ್ಸ್ ಡಿಫ್ರೆನ್ಷಿಯಲ್ಲು. ಮತ್ತು ನೋಡೋಣ ಬನ್ನಿ ನೋಡ್ರಿ, ಇಲ್ಲಿ ಸೋಲಾರ್ ಸಿಸ್ಟಮ್ ಯೂಸ್ ಮಾಡಿದ್ದಾರೆ ಕಸ್ಟಮರು. ಸೋಲಾರ್ ಸಿಸ್ಟಮ್ ಇದು ಆ್ಯಕ್ಚುಲಿ ಎಸ್ಪೆಷಲಿ ಈ ಒಂದು ಬೇಸಿಗೆಗಾಲದಲ್ಲಿ ತುಂಬ ಯೂಸ್ ಆಗುತ್ತೆ ಸೋಲಾರ್ ಸಿಸ್ಟಮ್. ಒಳ್ಳೆ ಟೆಕ್ನಿಕಲೇ ಯೂಸ್ ಮಾಡಿದ್ದಾರೆ ಕಸ್ಟಮರ್. ಡೇ ನೋಡೋಣ ಕ್ಯಾಬಿನಲ್ಲಿ ನಿಮಗೆ ನೋಡ್ತಾ ಇರೋದು ಪವರ್ ಸ್ಟೇರಿಂಗ್ ಇದೆ. ಮತ್ತು ಅದೇ ರೀತಿಯಲ್ಲಿ ಡ್ಯಾಶ್ಬೋರ್ಡಲ್ಲಿ ಕಾಮನ್ ಆಗಿ ಕಿಲೋಮೀಟರ್ ಆಗಿರ್ಬೋದು. ಗೇರ್ ಬಾಕ್ಸ್ ನೋಡಿದ್ರೆ 5+1 ಗೇರ್ ಬಾಕ್ಸ್ ಬರುತ್ತೆ. ಡೇ ಕ್ಯಾಬಿನ್ ಅಲ್ವಾ, 2+1 ಸೀಟಿಂಗ್ ಕೆಪಾಸಿಟಿ ಇರುತ್ತೆ. ಓಕೆ ರೈಟ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಅದೇ ರೀತಿ ಒಂದು PDFಲ್ಲಿ ಡೌನ್ಲೋಡ್ ಮಾಡಿರುವಂಥದ್ದು ಕ್ಯಾಟ್ಲಾಗ್ ನೋಡಿಸ್ತಾ ಇದ್ದೀನಿ ನಿಮಗೆ. ವೆಹಿಕಲ್ ಡಿಸೈನ್ ಆಗಿರ್ಬೋದು, ಫ್ರಂಟ್ ಮಿರರ್, ದೆನ್ ಫ್ರಂಟ್ ಹೆಡ್ಲೈಟ್, ಕ್ಯಾಬಿನ್ ಚಾಸಿ ಯಾವ ಥರ ಲುಕ್ ಇದೆ ಅನ್ನೋದು ನೀವು ನೋಡ್ತಾ ಇದ್ದೀರಾ. ಮತ್ತು ಕಲರಲ್ಲೂ ಆಗಿರ್ಬೋದು, ಗೋಲ್ಡನ್ ಬ್ರೌನ್ ಇದೆ ಕಲರು, ವೈಟ್ ಕಲರ್ ಇದೆ, ಮತ್ತು ಬ್ರೌನು ಬರ್ತಾಯಿದೆ ಅಂತ ಕೇಳ್ಪಟ್ಟಿದ್ದೀನಿ.
ವೆಹಿಕಲ್ ಮಾತ್ರ ಆಲ್ ಓವರಲ್ಲಿ ಸೂಪರ್ ಇದೆ. ವಾರಂಟಿನೂ ಚೆನ್ನಾಗಿ ಕೊಡ್ತಾ ಇದ್ದಾರೆ, 3 ವರ್ಷ ಅನ್ಲಿಮಿಟೆಡ್ ಕಿಲೋಮೀಟ್ರು, ಗೇರ್ ಬಾಕ್ಸ್, ಇಂಜಿನ್ ಮತ್ತು ಹೌಸಿಂಗ್ಗೆ ಹಾಗೂ ಮತ್ತು ಜಿ ವಿ ಡಬ್ಲ್ಯೂ ನೋಡ್ತಾ ಇರ್ಬೋದು. 4995 ಜಿ ವಿ ಡಬ್ಲ್ಯೂ ಇದೆ ಗ್ರಾಸ್ ವೆಹಿಕಲ್ ವೈಟು. ಮತ್ತು ವೀಲ್ ಬೇಸ್ ಆಗಿರ್ಬೋದು, ಇಂಜಿನ್ ನೋಡಿ, ಇಂಜಿನ್ ನಿಮಗೆ 3 ಸಿಲಿಂಡ್ರು 4 ವಾಲ್ 2 ಲೀಟ್ರ್ ಇಂಜಿನ್ ಇದೆ. ಆರ್ಸ್ ಪವರ್ ಆಗಿರ್ಬೋದು 100 HP ಆರ್ಸ್ ಪವರ್ ಇದೆ. ಟಾರ್ಕ್ ನೋಡಿ. ಮತ್ತು ಮಿಷನ್ ಬಂದುಬಿಟ್ಟು BS6 ವೆಹಿಕಲ್ ಈಗ ಬರ್ತಾ ಇರೋದೆಲ್ಲ ಆಲ್ಮೋಸ್ಟ್ BS6 OBD1 ಅಂತ ಬರ್ತಾ ಇದೆ. ಫ್ಯೂಲ್ ಟೈಪ್ ಡೀಸೆಲ್ ಇದೆ. ಮತ್ತು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಆಲ್ಮೋಸ್ಟ್ ಆಗಿ ನಿಮಗೆ ನಿಯರ್ ಬೈ 60 ಲೀಟ್ರ್ ಕೊಡುತ್ತೆ. ಮತ್ತು ನೋಡಿ ಗೇರ್ ಬಾಕ್ಸ್ 5+1 ಗೇರ್ ಬಾಕ್ಸ್ ಕೊಡ್ತಾ ಇದ್ದಾರೆ. ಸ್ಟೇರಿಂಗ್ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಬರ್ತಾ ಇದೆ. ಅದೇ ರೀತಿ ರೇಡಿಯಬಿಲಿಟಿ ಆಗಿರ್ಬೋದು, ಮತ್ತು ಕ್ಲಚ್ ಡಯಾಮೀಟ್ರು 280 ಇದೆ. ಟೈರ್ ಸೈಜ್ 7-16. ಫ್ಯೂಲ್ ಟ್ಯಾಂಕ್ ಅದೇ ಹೇಳ್ತಾ ಇದ್ದಲ್ಲ 60 ಲೀಟ್ರ್ ಇದೆ. ಹ್ಯಾಡ್ ಬ್ಲೂ ನೋಡ್ತಾ ಇದ್ದರೆ 27 ಲೀಟ್ರ್ ಹ್ಯಾಡ್ ಬ್ಲೂ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ 190 ಇದೆ. ಬ್ಯಾಟ್ರಿ 12 ವೋಲ್ಟೇಜ್ 100 ಆ್ಯಂಪ್ ಅವರ್ ಇದೆ. ಸೂಪರ್. ವಾರಂಟಿ ವೈಸ್ ನೋಡಿಕೊಂಡ್ರೆ 1 ಇಯರ್ ಅನ್ಲಿಮಿಟೆಡ್ ಕಿಲೋಮೀಟ್ರ್ ಆನ್ ವೆಹಿಕಲ್ ಕೊಡ್ತಾರೆ. ಮತ್ತು ಅದೇ ರೀತಿ 3 ಇಯರ್ಸ್ ಅನ್ಲಿಮಿಟೆಡ್ ಕಿಲೋಮೀಟ್ರ್ ಆನ್ ಇಂಜನ್, ಗೇರ್ ಬಾಕ್ಸ್, ಹೌಸಿಂಗ್ ಆಲ್ಸು ಕೊಡ್ತಾರೆ ನಮಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್. ಥ್ಯಾಂಕ್ ಯು.